ಹಾಯ್ ಫ್ರೆಂಡ್ಸ್. ಫ್ರೆಂಡ್ಸ್, ಈಗ ತಾನೇ ಹೊರಗಡೆ ಹೋಗಿ ಬಂದ್ವಿ. ಸಿನಿಮಾ ಅಂತೂ ಕಾರ್ನಲ್ಲಿ ಸೀಟ್ ಮೇಲೆ ಸುಸು ಮಾಡೋದು, ಸೋಫಾಗಳ ಮೇಲೆ ಸುಸು ಮಾಡೋದು, ಎಲ್ಲ ಅಂದರೆ ಅಲ್ಲಿ ಟಾಯ್ಲೆಟ್ ಮಾಡ್ಕೊಂಡ್ಬಿಡೋದು. ಅದು ಅಲ್ಲದೆ ಈಗ ಚಳಿಗಾಲ ಬೇರೆ ಅಲ್ವಾ, ಮಕ್ಕಳು ಪದೇ ಪದೇ ಮಾಡ್ತಾನೆ ಇರ್ತಾರೆ. ನೋಡಿ, ಈ ಚಡ್ಡಿ ಹಾಕಿ ಸ್ವಲ್ಪ ಹೊತ್ತು ಆಗಿಲ್ಲ, ಆಗಲೇ ಒದ್ದೆ ಆಗಿಬಿಟ್ಟಿದೆ. ಸೊ ಅದಕ್ಕಾಗಿ ನಾನು ಸಿನಿಮಾಗೋಸ್ಕರ ಒಂದು ತರಿಸಿದ್ದೀನಿ, ತೋರಿಸ್ತೀನಿ ಬನ್ನಿ. ಅದೇನಂದರೆ ಎಟ್ಟಡ ಕ್ಲಾತ್ ಡೈಪರ್ಸ್. ಸೊ ಈಗ ನೋಡಿ, ಮಕ್ಕಳು ಪದೇ ಪದೇ ಸುಸು ಮಾಡ್ತಾ ಇರ್ತಾರೆ, ಈ ಚಳಿಗಾಲದಲ್ಲಿ ಹೆಚ್ಚಾಗಿ ಮಾಡ್ತಾ ಇರ್ತಾರೆ. ಹಾಗಂತ ಹೇಳಿಬಿಟ್ಟು ಬೆಳಗ್ಗೆಯಿಂದ ರಾತ್ರಿವರೆಗೂ ಡೈಪರ್ಗಳನ್ನೇ ಹಾಕೋಕ್ಕಾಗೋದಿಲ್ಲ, ಯಾಕೆಂದರೆ ಅದರಲ್ಲಿ ಕೆಮಿಕಲ್ಸ್ ಇರುತ್ತೆ, ಮಕ್ಕಳಿಗೆ ಅಷ್ಟಾಗಿ ಒಳ್ಳೇದಲ್ಲ ಅಲ್ವಾ. ಅಂಥ ಟೈಮ್ನಲ್ಲಿ ನಾನು ಹುಡುಕ್ತಾ ಇರಬೇಕಾದ್ರೆ ಮೈಲೋ ಅವರ ಈ ಕ್ಲಾತ್ ಡೈಪರ್ ಸಿಕ್ತು. ಕ್ಲಾತ್ ಡೈಪರ್ಗಳನ್ನು ಒಂದು ಸಲ ತೊಗೊಂಡ್ಬಿಟ್ವಿ ಅಂದರೆ ಆರಾಮಾಗಿ 3 ವರ್ಷದವರೆಗೂ ಯೂಸ್ ಮಾಡ್ಬೋದು. ಇದನ್ನು 3 ತಿಂಗಳ ಮಕ್ಕಳಿಂದ ಹಿಡಿದು 3 ವರ್ಷದ ಮಕ್ಕಳಿಗೆ ಯೂಸ್ ಮಾಡ್ಕೋಬೋದು. ಈ ಡೈಪರ್ಸ್ ಬಂದುಬಿಟ್ಟು ರೀಯೂಸಬಲ್. ಇದನ್ನು ವಾಷಿಂಗ್ ಮಿಷಿನಲ್ಲಿ ಆದರೂ ವಾಶ್ ಮಾಡ್ಬೋದು, ಅಥವಾ ಕೈನಲ್ಲಿ ಕೂಡ ವಾಶ್ ಮಾಡ್ಕೋಬೋದು. ಇದು ಕಾಸ್ಟ್ ಎಫೆಕ್ಟಿವ್ ಅಂತ ಹೇಳ್ಬೋದು, ಯಾಕೆಂದರೆ ನಾವೀಗ ನಾರ್ಮಲ್ ಡೈಪರ್ ಯೂಸ್ ಮಾಡ್ತೀವಲ್ವಾ, ಸೊ ಅದನ್ನು ತೆಗೆದು ಬಿಸಾಕ್ಬಿಡ್ತೀವಿ, ರಿಮೂವ್ ಮಾಡಿಬಿಡ್ತೀವಿ. ಆದರೆ ಇದನ್ನು ನಾವು ಎಷ್ಟು ಸಲ ವಾಶ್ ಮಾಡಬೇಕಾದ್ರೂ ಯೂಸ್ ಮಾಡ್ಬೋದು. ಒಂದು ಸಲ ತೊಗೊಂಡ್ರೆ ಆರಾಮಾಗಿ 3 ಇಯರ್ಸ್ವರೆಗೂ ಯೂಸ್ ಮಾಡ್ಕೋಬಹುದು. ಇದು ಕ್ಲಾತ್ ಡೈಪರ್ಸ್ ಅಲ್ವಾ, ಕೆಮಿಕಲ್ಸ್ ಆ ಥರ ಕಿರಿಕಿರಿ ಏನೂ ಇರೋದಿಲ್ಲ, ಬಟ್ಟೆಯಿಂದ ಮಾಡಿರೋದ್ರಿಂದ ಮಕ್ಕಳಿಗೂ ಒಳ್ಳೆಯದು. ನೋಡಲಿಕ್ಕೂ ಕೂಡ ಎಷ್ಟು ಚೆಂದ ಕಾಣುತ್ತೆ ನೋಡಿ, ಸಖತ್ತಾಗಿರುತ್ತೆ. ಡಿಸೈನ್ ಬೇರೆ ಬೇರೆ ಇದೆಲ್ಲ ನೋಡಿದಾಗ ತುಂಬಾ ಚೆನ್ನಾಗಿರುತ್ತೆ, ಆ್ಯಂಡ್ ಮಕ್ಕಳಿಗೂ ತುಂಬ ಚೆನ್ನಾಗಿ ಕಾಣುತ್ತೆ ಇದು. ಇನ್ನು ಇದನ್ನು ಹಾಕೋದಂತೂ ತುಂಬಾ ಈಸಿ. ಮಗುನ ಮಲಗಿಸ್ಬಿಟ್ಟು ಈ ಕಡೆ ಬಟನ್ಸು ಮತ್ತು ಆ ಕಡೆ ಬಟನ್ಸ್ ಹಾಕಿದ್ರೆ ಆಯಿತು. ನೋಡಿ, ಇಷ್ಟೊಂದು ಈಸಿ ಆಗಿದೆ ಅಲ್ವಾ. ಹಾಗೆ ಮನೆಯಲ್ಲಿರೋ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರೂ ಈಸಿಯಾಗಿ ಹಾಕಬಹುದು. ಆದ್ಯಂತೆಗೆ ಇದು ಹಾಕುವಾಗ ಫುಲ್ ಖುಷಿಯೇ, ಹೇಗೆ ನಗ್ತಾ ಇದ್ದಾಳೆ ನೋಡಿ ಅವಳು. ನೋಡಿ, ಸಿನಿಮಾ ಡೈಪರ್ ಎಷ್ಟು ಚೆನ್ನಾಗಿದೆ ಅಲ್ಲ. ಸಾಕು ಸಾಕು ಸಾಕು, ಆಯ್ತು ಇಷ್ಟೇ. ನೋಡಿ, ಈಗ ಅವಳಿಗೂ ಕಂಫರ್ಟಬಲ್ ಆಗಿರುತ್ತೆ. ಕೆಲವು ಗಂಟೆಗಳ ಕಾಲ ನಾನು ಚೇಂಜ್ ಮಾಡೋದಿರೋದಿಲ್ಲ, ಆರಾಮಾಗಿರ್ತಾಳೆ ಅವಳು. ಮೈಲೋ ಅವರು ಕ್ಲಾತ್ ಡೈಪರ್ ಮಾಡಲಿಕ್ಕೆ ಯೂಸ್ ಮಾಡಿದ್ದಾರಲ್ವಾ ಈ ಬಟ್ಟೆ, ಇದು ಸ್ಕಿನ್ ಫ್ರೆಂಡ್ಲಿ, ಮಕ್ಕಳ ಚರ್ಮಕ್ಕೆ ಯಾವುದೇ ರೀತಿಯ ಹಾನಿ ಏನು ಮಾಡೋದಿಲ್ಲ. ಈ ಕ್ಲಾತ್ ಡೈಪರ್ನ 3 ತಿಂಗಳು ಮಗುವಿಂದ ಹಿಡಿದು 3 ವರ್ಷದ ಮಗುವರೆಗೂ ಹಾಕ್ಬೋದು ಅಂತ ಹೇಳಿದ್ನಲ್ವಾ, ಅದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ಈ ಡೈಪರ್ಗೆ ಈ ರೀತಿ ಬಟನ್ಸ್ ಕೊಟ್ಟಿರ್ತಾರೆ, ಎಲ್ಲ ಕಡೆಯೂ ಈ ಥರ ಬಟನ್ಸ್ ಇರುತ್ತೆ. ನಿಮ್ಮ ಮಗು ಎಷ್ಟು ದಪ್ಪ ಇರತ್ತಲ್ವಾ, ಆ ಸೈಜ್ಗೆ ಈ ಬಟನ್ಸ್ನ ಹಾಕಬೇಕು ಅಷ್ಟೇ. ನೋಡಿ, ಈ ರೀತಿ ಈ ಸೈಡ್ಗೆ 2 ಬಟನ್, ಆ ಸೈಡ್ಗೆ 2 ಬಟನ್ ಕೊಟ್ಟಿರ್ತಾರೆ. ಈ ರೀತಿ ತೊಗೊಂಡ್ಬಿಟ್ಟು ಮಗು ಯಾವ ಸೈಜ್ ಇದೆಯೋ ಆ ಸೈಜ್ಗೆ ಈ ಬಟನ್ಸ್ನ ಈ ರೀತಿ ಪ್ರೆಸ್ ಮಾಡೋದು. ಎಷ್ಟೊಂದು ಈಸಿ ಆಗಿದೆ ಅಲ್ವಾ. ಈ ರೀತಿ 2 ಬಟನ್ಸ್, ಈ ಸೈಡ್ ಕೂಡ 2 ಬಟನ್ಸ್ ಇದೆ ಅಂತ ಹೇಳಿದ್ನಲ್ವಾ, ಇದನ್ನು ಕೂಡ ಸೈಜ್ಗೆ ಅಡ್ಜಸ್ಟ್ ಮಾಡಿಕೊಂಡು ಪ್ರೆಸ್ ಮಾಡೋದು. ಹಾಗೆ ಸೈಡಲ್ಲಿ ಎಕ್ಸ್ಟ್ರಾ ಕ್ಲಾತ್ ಇದೆ ನೋಡಿ, ಕಾಣಿಸ್ತಾ ಇದೆಲ್ವಾ. ಸೊ ಮಕ್ಕಳು ಕೆಲವೊಂದು ಸಲ ಸುಸು ಮಾಡಿಕೊಂಡಾಗ ಈ ರೀತಿ ಹೊರಗಡೆಯಿಂದ ಬರುತ್ತೆ, ಆದರೆ ಈ ಡೈಪರ್ನಲ್ಲಿ ಆ ಥರ ಚಾನ್ಸ್ ಏನೂ ಇರೋದಿಲ್ಲ. ಅದ್ರ ಜೊತೆಗೆ ಸೈಡ್ಸ್ನಲ್ಲಿ ಗ್ಯಾಪ್ ಕಾಣಿಸ್ತಾ ಇರತ್ತಲ್ವ, ಆ ಗ್ಯಾಪ್ ಕೂಡ ಇದು ಕವರ್ ಮಾಡುತ್ತೆ. ಇನ್ನು ಮಗುಗೂ ಕೂಡ ಅಷ್ಟೇ, ತುಂಬ ಕಂಫರ್ಟಬಲ್ ಆಗಿರುತ್ತೆ. ಇನ್ನು ಹಿಂದ್ಗಡೆ ಬಂದುಬಿಟ್ಟು ಇದು ವಾಟರ್ ಪ್ರೂಫು, ಲೀಕ್ ಆಗೋದು ಆ ಥರ ಏನೂ ಆಗೋದಿಲ್ಲ. ಇನ್ನು ಇದರ ಕಲರು ಪ್ರಿಂಟ್ ನೋಡಿ, ಎಷ್ಟೊಂದು ಚೆನ್ನಾಗಿದೆ ಅಲ್ವಾ. ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ಗಳಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಪ್ರಿಂಟ್ಗಳಲ್ಲಿ ಸಿಗುತ್ತೆ. ಇನ್ನು ಇದ್ರ ಒಳಗಡೆ ಬಟ್ಟೆ ಇದೆ ಅಲ್ವಾ, ತುಂಬಾ ಸಾಫ್ಟ್ ಆಗಿದೆ. ಒಳ್ಳೆ ಸರ್ಟಿಫೈಡ್ ಬಟ್ಟೆನ ಯೂಸ್ ಮಾಡಿದ್ದಾರೆ, ಅದಕ್ಕಾಗಿ ಇಷ್ಟೊಂದು ಸಾಫ್ಟ್ ಆಗಿದೆ. ನಾರ್ಮಲ್ ಡೈಪರ್ಗಿಂತ ಈ ಕ್ಲಾತ್ ಡೈಪರ್ ಇದೆ ಅಲ್ವಾ, ಮಕ್ಕಳ ಚರ್ಮಕ್ಕೆ ತುಂಬಾ ಒಳ್ಳೆಯದು, ಯಾಕೆಂದರೆ ಇದು ಬ್ರೀದಬಲ್, ಗಾಳಿ ಆಡುತ್ತೆ ಚೆನ್ನಾಗಿ. ಈಗ ಡೈಪರ್ನ ಹೇಗೆ ಸೆಟ್ ಮಾಡಬೇಕು ಅಂತ ತೋರಿಸ್ತೀನಿ ಬನ್ನಿ. ಈ ರೀತಿ ಒಂದು ಡೈಪರ್ ಇರುತ್ತೆ, ಇದರ ಜೊತೆಗೆ ವೆಟ್ ಫ್ರೀ ಇನ್ಸರ್ಟ್ ಪ್ಯಾಡನ್ನು ಕೊಟ್ಟಿರ್ತಾರೆ. ಈ ಪ್ಯಾಡನ್ನು ಈ ಡೈಪರ್ ಒಳಗಡೆ ಹಾಕಬೇಕು. ನೋಡಿ, ಈ ಪ್ಯಾಡ್ಗೂ 2 ಬಟನ್ಸ್ ಕೊಟ್ಟಿರ್ತಾರೆ, ಹಾಗೆ ಡೈಪರ್ಗೂ ಕೂಡ ಈ ರೀತಿ 2 ಬಟನ್ಸ್ ಕೊಟ್ಟಿರ್ತಾರೆ. ಈ ಪ್ಯಾಡ್ಗಿರುವಂತಹ ಬಟನ್ಸನ್ನು ಡೈಪರ್ ಬಟನ್ಸ್ಗೆ ಈ ಥರ ಪ್ರೆಸ್ ಮಾಡಬೇಕು. ನೋಡಿ, ತುಂಬಾ ಸಿಂಪಲ್ ಇದೆ ಅಲ್ವಾ. ಇವಾಗ ಈ ಪ್ಯಾಡನ್ನು ಒಳಗಡೆ ಹಾಕಬೇಕು. ಡೈಪರ್ಗೆ ಮೇಲೆ ಈ ರೀತಿ ಬಟ್ಟೆ ಕೊಟ್ಟಿರ್ತಾರೆ, ಅದರ ಒಳಗಡೆ ಪ್ಯಾಡನ್ನು ಈ ರೀತಿಯಾಗಿ ಹಾಕಿ, ಈ ರೀತಿ ಪ್ಯಾಡ್ನ ಒಳಗಡೆ ಹಾಕಿ ಚೆನ್ನಾಗಿ ಅಡ್ಜಸ್ಟ್ ಮಾಡಿದ್ರೆ ನೀಟಾಗಿ ಕುತ್ಕೊಳ್ಳುತ್ತೆ. ಆ್ಯಂಡ್ ಇನ್ನು ತೆಗೆದುಬಿಟ್ಟು ವಾಶ್ ಮಾಡುವಾಗ ಈ ಪ್ಯಾಡನ್ನ ತೆಗೆದುಬಿಟ್ಟು ನೀವು 2 ವಾಶ್ ಮಾಡಬಹುದು. ಈ ಬಟನ್ಸ್ ಹಾಕಿದ ಮೇಲೆ ಈ ಮೇಲೆ ಸ್ವಲ್ಪ
ಬಟ್ಟೆ ಇರುತ್ತಲ್ವ ಅದನ್ನು ಈ ರೀತಿ ಒಳಗಡೆ ಹಾಕಿದ್ರೆ ಮುಗೀತು. ಈಗ ಈ ಡೈಪರ್ನ ಮಗುಗೆ ಹಾಕಬಹುದು. ಈಗ ಹೊಸದಾಗಿ ಕ್ಲಾತ್ ಡೈಪರ್ ಹಾಕೋರಿಗೆ ಈಸಿ ಆಗಲಿ ಅಂತ ಹೇಳಿ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ. ನಾರ್ಮಲಾಗಿ ಮಗುನ ಮಲಗಿಸ್ಬಿಟ್ಟು ಇಲ್ಲಿ ಮೇಲೆ ಬಟನ್ಸ್ ಕೊಟ್ಟಿರ್ತಾರಲ್ವ ಎರಡು ಕಡೆಯೂ, ಆ ಬಟನ್ಸನ್ನು ಮಗು ಸೈಜ್ಗೆ ಈ ಥರ ಹಾಕಿಬಿಟ್ಟು ಪ್ರೆಸ್ ಮಾಡೋದು. ಅದೇ ರೀತಿಯಾಗಿ ನೀವು ತೆಗೆಯುವಾಗಲೂ ಕೂಡ ಈ ಬಟನ್ಸನ್ನು ತೆಗೆದ್ರೆ ಆಯಿತು. ಆ್ಯಂಡ್ ಈಗ ಡೈಪರ್ ರೆಡಿ ಆಗಿದೆ. ನಿಮ್ಮ ಮಗುಗೆ ನಾನು ಹೇಗೆ ತೋರಿಸೋದನ್ನ ಅದೇ ರೀತಿಯಾಗಿ ಹಾಕಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ನಾವು ಒಂದ್ಸಲ ತೊಗೊಂಡ್ಬಿಟ್ರೆ ಆರಾಮಾಗಿ 3 ವರ್ಷ ಚೆನ್ನಾಗಿ ವಾಶ್ ಮಾಡಿಕೊಂಡು ಯೂಸ್ ಮಾಡೋದು, ವಾಶ್ ಮಾಡಿಕೊಂಡು ಯೂಸ್ ಮಾಡೋದ್ರಿಂದ ನಾರ್ಮಲ್ ಡೈಪರ್ ತರೋ ರೇಟ್ಗೆನೆ ಇದು ತುಂಬ ಕಡಿಮೆ ರೇಟ್ಗೆನೆ ಸಿಕ್ಬಿಡುತ್ತೆ. ಮತ್ತು ಇದು ಪಾಕೆಟ್ ಫ್ರೆಂಡ್ಲಿ ಕೂಡ, ಎಲ್ಲಿಗಾದರೂ ಹೋಗಬೇಕು ಟ್ರಾವೆಲ್ ಮಾಡಬೇಕು ಅಂದರೆ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಇನ್ನು ನೋಡೋದಕ್ಕಂತೂ ತುಂಬ ಮುದ್ದಾಗಿ ಕ್ಯೂಟ್ ಕ್ಯೂಟ್ ಆಗಿರುತ್ತೆ. ಪ್ರಿಂಟ್ ಕೂಡ ಅಷ್ಟೇ, ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನಲ್ಲಿ ಕಲರ್ನಲ್ಲಿ ನಮಗೆ ಸಿಗುತ್ತೆ. ಸೊ ನಿಮಗೂ ಕೂಡ ಈ ಕ್ಲಾತ್ ಡೈಪರ್ ಬೇಕು ಅಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಹೋಗ್ಬಿಟ್ಟು ಬೈ ಮಾಡ್ಕೋಬಹುದು. ಸೊ ತುಂಬ ಜನರು ಕೇಳ್ತಾ ಇದ್ರು ನಾವು 3 ಮಂತ್ಸ್ ಮಗುಗೆ ಯಾವ್ದು ಯೂಸ್ ಮಾಡಬೇಕು, 4 ಮಂತ್ಸ್ ಮಗುಗೆ ಯಾವ್ದು ಯೂಸ್ ಮಾಡಬೇಕು ಅಂತ. ಈ ರೀತಿ ಒಂದು ತೊಗೊಂಡ್ಬಿಡಿ, ಕೆಲವು ಕ್ಲಾತ್ ಡೈಪರ್ನ ತೊಗೊಂಡ್ಬಿಟ್ರೆ ನೀವು ಆರಾಮಾಗಿ 3 ವರ್ಷದವರೆಗೂ ಯೂಸ್ ಮಾಡ್ಕೋಬಹುದು. ಇದರಿಂದ ನಿಮ್ಮ ಹಣ ಕೂಡ ಸೇವ್ ಆಗುತ್ತೆ. ಸೊ ಇವತ್ತಿನ ಬ್ಲಾಗ್ ತಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಿದೆ ಅನ್ಕೋತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಆದಷ್ಟು ಈ ವಿಡಿಯೋನ ತಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.